बोलते हैं, साईं बोलते हैं। ನಿನ್ನ ಯಾವ ವಸ್ತುವು ಕೆಲ ದಿನಗಳ ಹಿಂದೆ ಕಳೆದು ಹೋಗಿತ್ತೋ ಅದು ಈ ವಾರದಲ್ಲಿ ಸಿಗುತ್ತದೆ. ಯಾವಾಗ ನಿನಗೆ ಜೀವನ ಈಗ ಸಾಕಾಗಿದೆ, ಇನ್ನು ಜೀವನದಲ್ಲಿ ಮುಂದೆ ಹೋಗುವುದು ಕಷ್ಟ ಎಂದು ಅನಿಸುತ್ತದೋ ಆಗ ಹೆದರಬೇಡ, ನಾನು ನಿನ್ನನ್ನು ನೋಡಿಕೊಳ್ಳುತ್ತಿದ್ದೇನೆ. ನಿನಗೆ ನಾನು ಸುಮ್ಮನೆ ಕುಳಿತಿರುವಂತೆ ಭಾಸವಾಗುತ್ತದೆ, ಆದರೆ ನಾನು ನಿನ್ನ ಜೀವನದ ದಾರವನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ. ನನ್ನ 11 ವಚನಗಳನ್ನು ನಿತ್ಯ ಓದು, ಹನುಮಾನ್ ಚಾಲೀಸನ್ನು ಪಠಿಸು. ಹನುಮಂತ ನಿನ್ನನ್ನು ಪ್ರತಿ ಸಂಕಟದಿಂದ ಪಾರು ಮಾಡುತ್ತಾನೆ. ಸ್ವತಃ ನಿನಗಾಗಿ ಸಮಯ ಮಾಡಿಕೋ, ವ್ಯಾಯಾಮಕ್ಕಾಗಿ ಸಮಯ ಮಾಡಿಕೋ. ಧ್ಯಾನ ಮತ್ತು ಒಂದಾದರೂ ಕೆಲಸ ನಿನ್ನ ಮನಸ್ಸಿಗೆ ಸುಖ ಶಾಂತಿ ಸಂತೋಷವನ್ನು ಕೊಡುವ ಕೆಲಸ ಮಾಡು. ಹೀಗೆ ಪ್ರತಿದಿನ ಮಾಡುವುದರಿಂದ ಜೀವನದಲ್ಲಿ ಬದಲಾವಣೆ ಬರುತ್ತದೆ. ಸಣ್ಣ ಸಣ್ಣ ಕ್ಷಣಗಳ ಸಂತೋಷವನ್ನು ಅನುಭವಿಸು. ಜೀವನದಲ್ಲಿ ಆನಂದದ ಅಲೆಗಳು ಏಳುತ್ತವೆ.